ನಮಸ್ಕಾರ ಎಲ್ಲರಿಗೂ ಬಾಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗಡ ಫೈ ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ ಬೇಗ ಚಾನಲ್ ಹಂಗೆ ಪಟಾರ್ ನಂಗೆ ಸಬ್ಸ್ಕ್ರೈಬ್ ಹಾಕೊಳ್ಳ್ರಿ ಸಬ್ಸ್ಕ್ರೈಬ್ ಹಾಕೊಳ್ಳ್ರಿ ಹಂಗೆ ಏನಕ್ಕೆ ಮಕ ಹಂಗೆ ನೋಡ್ತೀರಾ ಹಂಗೆ ಬೇಗ ಸಬ್ಸ್ಕ್ರೈಬ್ ಹಾಕೊಳ್ಳಿ ಓಕೆ ಮೊದಲನೇ ಮ್ಯಾಟ್ರೂ ಇಟ್ಸ್ ಇಂಡಿಯಾ ವರ್ಸ್ ಬಾಂಗ್ಲಾದೇಶ ಮೊದಲನೇ ಟೆಸ್ಟ್ ಮ್ಯಾಚ್ ಡೇ ಟು ನಡೀತಾ ಇದೆ ಒನ್ ಫೋರ್ಟಿ ನೈನ್ಗೆ ಬೋಲ್ಡ್ ಔಟ್ ಆಗಿದ್ರೆ ಬಾಂಗ್ಲಾದೇಶ ಇವಾಗ ಸಿಕ್ಕಾಪಟ್ಟೆ ಲೀಡು ಸಿಕ್ಕಿದೆ ಆಯಿತು ಇಂಡಿಯಾಗೆ ಇಂಡಿಯಾ ಇವಾಗ ಮತ್ತೆ ಬ್ಯಾಟಿಂಗ್ ಆಡ್ತಾರೆ ಇಲ್ಲಿಂದ ಇಂಡಿಯಾ ಸೋಲೋ ಮಾತೇ ಕಾಣಿಸ್ತಾ ಇಲ್ಲ ಏನಾದ್ರು ಸೋತ್ ಬಿಟ್ರು ಅಂತಂದರೆ ಅದು ಒಂಥರ ಹಿಸ್ಟ್ರಿ ಮಾಡ್ದಂಗೆ ಬಾಂಗ್ಲಾದೇಶ ಅವರು ಸೊ ನೋಡೋಣ ಏನಾಗುತ್ತೆ ಅಂತ ಬುಮ್ರಾ ನಾನೂರನೇ ಇಂಟರ್ ನ್ಯಾಷನಲ್ ವಿಕೆಟ್ ನ ತೆಗೆದಿದ್ದಾರೆ ಮಗ ಇವತ್ತು ನಾಲ್ಕು ವಿಕೆಟ್ ನ ತೆಗೆದ್ರು ತೆಗೆದ್ರು ಮೂಲಕ ಸಖತ್ ಬೌಲಿಂಗ್ ಪರ್ಫಾರ್ಮೆನ್ಸ್ ಏನ್ ಇವತ್ತು ತರ ಸಿಕ್ಕ ಸಿಕ್ಕಾಪಟ್ಟೆ ಕ್ಲಾಸ್ ಯಾಕೆ ಇಂಡಿಯನ್ ಪೇಸಸ್ ಇವತ್ತು ನಾನು ಸ್ಪಿನ್ನರ್ಸ್ ಡಾಮಿನೇಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ ಈ ಮ್ಯಾಚ್ ಅಲ್ಲಿ ನೋಡ್ರೆ ಪೇಸಸ್ ಏನೇ ಡಾಮಿನೇಟ್ ಮಾಡ್ತಾರೆ ಆಕಾಶ್ ದೀಪ್ ಎರಡು ವಿಕೆಟ್ ಸಿರಾಜ್ ಬೈಗ್ ಎರಡು ವಿಕೆಟ್ ಆಕಾಶ್ ದೀಪ್ ಹೆಂಗ್ ಬೋಲ್ಡ್ ಮಾಡಿದ್ರು ಬೋಲ್ಡ್ ಮಾಡಿದ ಅವ್ನ ಅಜ್ಜಿ ನೆಕ್ಸ್ಟ್ ಲೆವೆಲ್ ಗುರು ಹಂಗೆ ಟಿಲಿಂಗ್ ಟಿಲಿಂಗ್ ಅಂತ ಎಗರ್ಕೊಂಡೋಯ್ತು ಸೊ ನಮ್ಮ ಆಕಾಶ್ ದೀಪ್ ನಮ್ಮ ಮೆಚ್ಕೊಬೇಕು ಆಕ್ಚುಲಿ ಯಾಕಂದ್ರೆ ಅದು ಕ್ರೂಷಿಯಲ್ ವಿಕೆಟ್ಸ್ ಆಗಿತ್ತು ಟಾಪ್ ಆರ್ಡರ್ ಬ್ಯಾಟರ್ಗಳನ್ನ ಇಬ್ಬರು ಕೂಡ ಎತ್ತಿದ್ರು ಸೊ ಬುಮ್ರಾ ಆಬ್ವಿಯಸ್ಲಿ ನಾಲ್ಕು ವಿಕೆಟ್ ತೆಗೆದ್ಬಿಟ್ಟು ಮಠ ಸೇರಿಸಿದ್ರೆ ಎಲ್ಲರೂ ಒನ್ ಫೋರ್ಟಿ ನೈನ್ ಆಲ್ಔಟ್ ಅಂತಂದ್ರೆ ಸೊ ಇಲ್ಲಿಂದ ಕಮ್ ಬ್ಯಾಕ್ ಮಾಡಿದ್ರು ಸಿಕ್ಕಾಪಟ್ಟೆಗೆ ಅಷ್ಟ ಬಾಂಗ್ಲಾದೇಶ್ ಹಬ್ಬ ಟೆಸ್ಟ್ ಮ್ಯಾಚ್ ಅನ್ನೋದನ್ನ ನಾವು ಕಡೆಗಡೆನೆ ಮಾಡೋದಕ್ಕೆ ಆಗೋದೇ ಇಲ್ಲ ಒಂದು ಇನ್ನಿಂಗ್ಸ್ ಅಲ್ಲಿ ಹೋದ್ರು ಅಂತ ಇನ್ನೊಂದು ಇನ್ನಿಂಗ್ಸ್ ಅಲ್ಲಿ ಕಮ್ ಬ್ಯಾಕ್ ಮಾಡೋದಕ್ಕೆ ಆಗೋದೇ ಇಲ್ಲ ಅಂತಲ್ಲ ನೋಡೋಣ ಅದೇನಾಗುತ್ತೆ ಅಂತ ಅಪ್ಪಿಂಡ್ ಬಿಟ್ಟು ಈ ಕಡೆ ನಮ್ಮ ಟೀಮ್ ಇಂಡಿಯಾ ಹೌಳಿ ಮಾಡ್ತಾ ಇತ್ತು ಅಂದ್ರೆ ಈ ಕಡೆ ಡುಲಿಪ್ ಟ್ರೋಫಿ ಅಲ್ಲಿ ಪರ್ಫಾರ್ಮ್ ಮಾಡಿದ್ರು ಸಂಜು ಸ್ಯಾಮ್ಸ್ ಅನ್ನು ಸಂಜು ಸ್ಯಾಮ್ಸನ್ ಇವಾಗ ಸೆಂಚುರಿನ ಕೂಡ ಹೊಡೆದರೆ ಆಫ್ಟರ್ ಸುಮಾರು ದಿನ ಆದಮೇಲೆ ಬಂದಿರುವಂತ ಸೆಂಚುರಿ ಅದು ಡೊಮೆಸ್ಟಿಕ್ ಅಂತ ಹೇಳಬೇಕು ಸಂಜು ತೊಂಬತ್ತ ಐದು ಬಾಲ್ ಅಲ್ಲಿ ಸೆಂಚುರಿ ನೋಡಿದರೆ ಇನ್ಕ್ಲೂಡಿಂಗ್ ಮೂರು ಸಿಕ್ಸ್ ಹನ್ನೊಂದು ಫೋರ್ ಮಸ್ತಾಗಿ ಆಡಿದ್ದಾರೆ ಅಂತ ಹೇಳ್ಬೇಕು ಸೊ ಸಂಜು ಸ್ಯಾಮ್ಸನ್ ನಾವು ಬರೀ ಜಸ್ಟ್ ವೈಟ್ ಬಾಲ್ಗೆ ಕನ್ಸಿಡರ್ ಮಾಡ್ತಿರ್ತೀವಿ ವೈಟ್ ಬಾಲ್ ಕನ್ಸಿಡರ್ ಮಾಡಿದ್ರೆ ಒಟ್ಟಲ್ಲಿ ಕನ್ಸಿಡರ್ ಮಾಡಿದ್ರು ವೈಟ್ ಬಾಲ್ಗೆ ಏನತ್ರ ನೋಡ್ತಾ ಇರ್ತೀವಿ ಬಟ್ ರೆಡ್ ಬಾಲ್ ಕೂಡ ಇವರು ಒಂದು ಸ್ವಲ್ಪ ಚೆನ್ನಾಗಿ ಆಡಿದ್ದಾರೆ ರೀಸೆಂಟ್ ಆಗಿ ಸೊ ಇವ್ರನ್ನ ರೆಡ್ ಬಾಲ್ ನೋಡ್ಬೋದು ಫ್ಯೂಚರಲ್ಲಿ ನೋಡೋಣ ಅದು ಮಾಡ್ತಾರೆ ಅಂತ ವೈಟ್ ಬಾಲ್ ಅಲ್ಲೇ ಅವರ ಫೋಟೋ ಅಂತ ಅವಕಾಶನೇ ಕರೆಕ್ಟಾಗಿ ಗ್ರಾಪ್ ಮಾಡ್ಕೊಂಡು ಯೂಟಿಲೈಸ್ ಮಾಡ್ಕೊಳ್ಳೋದಿಲ್ಲ ಇನ್ನು ರೆಡ್ ಬಾಲಲ್ಲಿ ಅಲ್ಲಿ ಇಂಡಿಯನ್ ಟೀಮ್ ಅಲ್ಲಿ ಯೂಟಿಲೈಸ್ ಮಾಡ್ಕೋಬಿಡ್ತಾರೆ ಅವ್ರು ಇರುವಂತ ಕಾಂಪಿಟೇಷನ್ ಇವಾಗ ಅಂತ ನನಗೆ ಕೇಳ್ತೀರಾ ಸೊ ನಾನು ಇನ್ಕೇಸ್ ಅವಕಾಶ ಸಿಕ್ತು ಅಂದ್ರೆ ಈಗಾದರೂ ಅಂತ ಈಗಾದ್ರೂ ಮಂತ್ರಿ ನೆನ್ನೆಯಿಂದ ಒಂದು ಫೋಟೋ ಸಿಕ್ಕಾಪಿಟ ವೈರಲ್ ಆಗ್ತಿದೆ ನಮ್ಮ ಆರ್ ಸಿ ಬಿ ಪ್ಲೇಯರ್ಗಳು ಗಳು ಇರುವಂತ ಪೋಸ್ಟ್ ವೈರಲ್ ಆಗ್ತಾ ಇದೆ ಅದನ್ನ ಒಂಥರ ಮ್ಯೂಸ್ ಮಾಡೋದೇನು ಕೇಳ್ತೀರಾ ಟ್ರೋಲ್ ಮಾಡೋದೇನು ಕೇಳ್ತೀರಾ ಅಸಯ್ಯ ಅನ್ನೋದೇನು ಕೇಳ್ತೀರಾ ಏನು ಗುರು ಹಿಂಗೆ ಏನೋ ನಡೀತಾ ಗುರು ಇಂಡಿಯನ್ ಕ್ರಿಕೆಟ್ ಟೀಮಲ್ಲಿ ಗೊತ್ತೇ ಇವಾಗ ನಮಗೆ ನನ್ನತ್ರ ಎಲ್ಲ ಪೋಟ್ರೆ ಮಾಡ್ತಾ ಇದ್ರೆ ಟ್ರೋಲ್ಸ್ ಮೀಮ್ಸ್ ಅದು ಎಲ್ಲ ಮಾಡಿಕೊಂಡು ಸೊ ಇದು ಟ್ರೋಲ್ಸು ಮಿಮ್ಸು ಕಾಮಿಡಿ ಆ್ಯಂಗಲಲ್ಲಿ ತಗೊಳದರೆ ತಗೋಬೋದು ಬಟ್ ಇದು ಸೀರಿಯಸ್ ಆಗಿ ಏನಾದ್ರು ಆಗ್ತಿದೆ ಅಂತ ಕಡೆ ಡೆಫಿನೆಟ್ಲಿ ಇಲ್ಲ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡೋದನ್ನೇ ಹಂಡ್ರೆಡ್ ಪರ್ಸೆಂಟು ಇದನ್ನು ನಿಜ ಅನ್ಕೊಬಿಟ್ಟಿಲ್ಲ ಸ್ವಲ್ಪ ಜನ ಅದೇ ಆಕಾಶ್ ದೀಪು ಸಿರಾಜ್ ಅದು ಆಕಾಶ್ ದೀಪ್ ಹಿಂಗೆ ಹೇಳ್ಕೊಂಡು ಸಿರಾಜ್ ಭಯ್ಯಾಗೆ ಕಿಸ್ಕೊಡ್ತಾ ಇರೋ ಥರ ವಿರಾಟ್ ಕೊಹ್ಲಿ ಬಂದ್ಬಿಟ್ಟಲ್ಲಿ ಶಾಕಿಂಗಲ್ಲಿ ನೋಡ್ತಾ ಇರೋ ಥರ ಏನೋ ನಡೀತಿದವ್ರು ಇವರಿಬ್ಬರ ಮಧ್ಯಾಹ್ನ ಥರ ನೋಡ್ತಾ ಇರೋ ಥರ ಇದನ್ನ ಪೋಟ್ರೆ ಮಾಡ್ತಾ ಇದಾರೆ ಸೊ ಆಕ್ಚುಲಿ ಆಗಿರೋದೇ ಬೇರೆ ಏನೋ ಆಗಿರುತ್ತೆ ಅವ್ರು ಏನೋ ಕಿವಿಲಿ ಹೇಳೋದಕ್ಕೆ ಹೋಗಿದ್ದಾರೆ ವಿರಾಟ್ ಕೊಹ್ಲಿ ಬಂದ್ಮೇಲೆ ನೋಡಿದ್ರೆ ಅಷ್ಟೇ ಅದನ್ನು ಇವ್ರು ಏನೋ ಒಂಥರ ಡಿಫ್ರೆಂಟ್ ಕಥನೆ ಕಟ್ತಾ ಇದಾರೆ ಅದಕ್ಕೆ ಸೋಷಿಯಲ್ ಮೀಡ್ಯಾದಲ್ಲಿ ನೋಡೋದೆಲ್ಲ ಹಂಡ್ರೆಡ್ ಪರ್ಸೆಂಟು ನಿಜ ಆಗಿರೋದಿಲ್ಲ ಹಂಗು ಆಗಿತ್ತು ಅಂದರೆ ಆಗಲಿ ಬಿಡಿ ಕೊಟ್ಟಿರ ಕೊಡಲಿ ಬಿಡಿ ಅದರಲ್ಲಿ ಏನಿದೆ ಅಂತ ಹೇಳ್ತೀರಾ ನಮ್ಮ ಹುಡುಗರು ಅಪ್ಡೇಟ್ ನಂಬರ್ ಫೋರ್ ಪಂಜಾಬ್ ಕಿಂಗ್ಸ್ಗೆ ಇವಾಗ ಅರ್ಕಿ ಪಾಂಟಿಂಗ್ ಅವರು ಹೆಡ್ ಕೋಚ್ ಆಗಿ ಡಿಕ್ಲೇರ್ ಆಗಿರೋದ್ರಿಂದ ಇವಾಗ ಆಸ್ಟ್ರೇಲಿಯನ್ ಮಾಜಿ ಕ್ಯಾಪ್ಟನ್ ಆಗಿರುವಂಥ ಸ್ಟೀವ್ ಸ್ಮಿತ್ನ ಪಂಜಾಬ್ ಕಿಂಗ್ಸ್ಗೆ ಎಳ್ಕೋಬೇಕು ಪಂಜಾಬ್ ಕಿಂಗ್ಸ್ಗೆ ಇವ್ರನ್ನ ಕ್ಯಾಪ್ಟನ್ ಆಗಿ ಮಾಡಿದ್ರೆ ಹೆಂಗಿರುತ್ತೆ ಅನ್ನೋ ಥರ ಯೋಚನೆಗಳು ಅದು ಇದು ಎಲ್ಲ ಏನೋ ಮಾಡ್ತಾ ಇದ್ದಾರಂತೆ ಇದ್ರೂ ಇರ್ಬೋದು ಅಥವಾ ಇಲ್ಲ ಅಂದ್ರೂ ಗೊತ್ತಿಲ್ಲ ನನಗೆ ಒಟ್ಟೆ ರಿಮರ್ಸ್ ಸ್ಪ್ರೆಡ್ ಆಗ್ತಿದೆ ಮಗ ಪಂಜಾಬ್ ಗೆ ಸ್ಟೀವ್ ಸ್ಮಿತ್ ಅವ್ರನ್ನ ಕ್ಯಾಪ್ಟನ್ ಆಗಿ ಮಾಡ್ಕೋಬೇಕು ಅನ್ನೋ ಥರ ಯೋಚನೆ ಮಾಡಿದ್ರೆ ರಿಕಿ ಪಾಯಿಂಟಿಂಗ್ ಅಂತ ಬಟ್ ರಿಕಿ ಅದು ಎಷ್ಟರ ಮಟ್ಟಿಗೆ ನಡೆಯುತ್ತೆ ಅಂತ ನಮಗಂತೂ ಗೊತ್ತಿಲ್ಲ ಯಾಕಂದ್ರೆ ಅವರು ಇವಾಗ ಈ ಸೀಸನ್ ಹೋಗ್ತಾ ಇದ್ದಾರೆ ರಿಕಿ ಪೌಂಟಿಂಗ್ ಮರ್ಯಾದೆ ಏನಿತ್ತು ಐ ಪಿ ಅಲ್ಲಿ ಅದು ಸಿಕ್ಕಾಪಟ್ಟೆ ಡೌನ್ ಆಗೋಯ್ತು ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರನ್ನ ಯಾವಾಗ ಈಚೆ ಬಿಟ್ಟರು ಸೊ ಅವರು ಒಂದು ಐ ಪಿ ಎಲ್ ಫ್ರಾಂಚೈಸ್ಗೋಸ್ರು ಹುಡುಕ್ತಾ ಇದ್ರು ಅವಾಗ ಇವ್ರು ಎತ್ತಾಕೊಂಡಿದ್ದಾರೆ ಹೆಸನೇನೆ ಸೊ ಇವ್ರು ಹೇಳಿದ್ದೇ ಆಗುತ್ತೆ ಅದಾಗುತ್ತೆ ಇದಾಗುತ್ತೆ ಅನ್ನೋದೆಲ್ಲ ನನ್ನ ಪ್ರಕಾರ ಅದು ತಪ್ಪು ಸೀನಿಯರ್ಸ್ ಎಲ್ಲ ಇರ್ತಾರಲ್ಲ ಟೀಮಲ್ಲಿ ಇರೋಂತರು ಅವ್ರು ಹೇಳಿದ್ರೆ ನನ್ನ ಪ್ರಕಾರ ಆಗೋದು ಸೊ ರಿಕಿ ಪಾಯಿಂಟಿಂಗ್ ಏನೋ ಬಂದ್ಬಿಟ್ಟು ಸ್ವಲ್ಪ ಅಡ್ವೈಸ್ ಕೊಡ್ಬೋದಪ್ಪ ಅಷ್ಟೇ ಅದನ್ನ ಬಿಟ್ಬಿಟ್ಟು ನಮ್ಗೆ ಇವರೇ ಬೇಕು ಅವರೇ ಬೇಕು ಅಂತ ಅಂದರೆ ಅದು ಆಗಲ್ಲ ಅಂತ ನನಗೆ ಯಾಕೋ ಅನ್ನಿಸಿದೆ ಸ್ಟೀವ್ ಸ್ಮಿತ್ ಕ್ಯಾಪ್ಟನ್ ಆಗೋದು ನನ್ನ ಪ್ರಕಾರ ಸಿಕ್ಕಾಪಟ್ಟೆ ಡೌಟ್ ಅಪಿಟ್ ಟ್ರಾವಿಸ್ ಟ್ರಾವೆಲ್ಸ್ ಮತ್ತೆ ಬೂಮ್ ಆಗಿದಾರೆ ಅವರ ಕೆರಿಯರ್ ಅಲ್ಲಿ ಮತ್ತೆ ಬೂಮ್ ಆಗಿದ್ದಾರೆ ಅಂತ ಹೇಳೋದ್ಕಿಂತ ಅವರ ಗ್ರಾಫ್ ಹಂಗೆ ಮೇಲ್ಗಡೆ ಪ್ರೊಜೆಕ್ಟ್ ಮಾಡಿದ್ರೆ ಸ್ವಲ್ಪ ಅಂತ ಹೇಳಬೇಕು ಮತ್ತೊಂದು ಸೆಂಚುರಿ ಒನ್ ಫಿಫ್ಟಿ ಫೋರ್ ನಾಟ್ ಔಟ್ ಫ್ರಮ್ ಜಸ್ಟ್ ಫ್ರಮ್ ಒನ್ ಟ್ವೆಂಟಿ ನೈನ್ ಬಾಲ್ಸ್ ಬಂದಿರೋದು ಇಂಗ್ಲೆಂಡ್ ಮೇಲೆ ಟ್ರಾವಿಸ್ ಸೈಡ್ ಉಚ್ಚಿನ ಉಳ್ದಂಗೆ ಓಡಿದ್ರ ಅಂತ ಹೇಳ್ಬೇಕು ಮಗ ಅವರ ಗ್ರಾಫ್ ಏನಿದೆ ಅದನ್ನು ಇಳಿಯೋದಕ್ಕೆ ಬಿಡ್ತಾ ಇಲ್ಲ ಟ್ರಾವಿಸ್ ಸೈಡ್ ಮುಂಚೆ ಇದ್ದ ಟ್ರಾವಿಸ್ ಸೈಡ್ಗೂ ಇವಾಗ ಟ್ರಾವಿಸ್ ಟ್ರಾವೆಲ್ ಸಡ್ಗೂ ಜಾಂತ್ರ ಡಿಫ್ರೆನ್ಸ್ ಮಗ ಅದಕ್ಕೆ ಹೇಳ್ತೀನಿ ನಾನು ಸನ್ರೈಸ್ ಹೈದರಾಬಾದ್ ಯಾರನ್ನ ಬಿಟ್ಟರು ಕೂಡ ಟ್ರಾವೆಲ್ಸ್ ಹೆಡ್ನ ಮಾತ್ರ ಬಿಡದಿಕ್ಕೆ ನೋಡೋದಿಲ್ಲ ಅಂತ ಯಾರನ್ನೇ ಬಿಡ್ಬೋದು ಅವರು ಭುವನೇಶ್ವರ್ ಕುಮಾರ್ ಬಿಡ್ಬೋದು ಕ್ಲಾಸನ್ನೇ ಬಿಡ್ಬೋದು ಯಾರನ್ನೇ ಬಿಡ್ಬೋದು ಒಬ್ಬ ಪ್ಲೇಯರ್ ನೋಡ್ತಾ ನೋಡ್ತಾಯಿದ್ದಾರೆ ರೀಟರ್ನ್ ಮಾಡ್ಕೊಳ್ಲೇಬೇಕು ಅಂದರೆ ಅದು ಟ್ರಾವೆಲ್ಸ್ ಹೆಡ್ ಮಾತ್ರ ಸನ್ ರೈಸರ್ಸ್ ಹೈದ್ರಾಬಾದು ಯಾಕಂದರೆ ಅವರ ಕೆರಿಯರ್ ಪೀಕು ಇವಾಗ ಆಗ್ತಿದೆ ಮಗ ಅವ್ರು ಯಾವಾಗ ಬಂದಿದ್ರು ನಮ್ಮ ಆರ್ ಸಿ ಬಿಗೆ ಆರ್ ಸಿ ಇದ್ದಾಗ ಏನು ಅಂಥ ಪ್ಲೇಯರ್ ಏನಾಗಿರ್ಲಿಲ್ಲ ಅವರು ಬಂದರು ನಮ್ಮ ಆರ್ ಸಿ ಬಿಟ್ಟರು ಮಧ್ಯದಲ್ಲಿ ಇವರಿಗೆ ಗ್ಯಾಪ್ ತೊಗೊಂಡ್ರು ಅದಾದ್ಮೇಲೆ ಎಂಥ ಡೆವೆಲಪ್ಮೆಂಟ್ ಆಗಿರೋದು ಸಿಮಿಲರ್ಲಿ ಕ್ಲಾಸನ್ ಕೂಡ ಅದೇ ಥರ ಡೆವೆಲಪ್ ಆಗಿರೋದು ಸಿ ಬಿ ಸ್ವಲ್ಪ ವರ್ಷ ಇದ್ದರು ಆಮೇಲೆ ಬಿಟ್ಟರು ಅದಾದಮೇಲೆ ಸ್ವಲ್ಪ ವರ್ಷ ತೊಗೊಂಡು ಅವರು ಕೂಡ ಕೆರಿಯರ್ ಪೀಕಿಗೆ ಹೋಗಿದರೆ ಕ್ಲಾಸನ್ ಆ್ಯಂಡ್ ಟ್ರಾವೆಲ್ಸ್ ಎಡು ಸನ್ ಹೈದರಾಬಾದ್ನ ಒಂಥರ ಮೈನ್ ಪಿಲ್ಲರ್ ಅಂತ ಹೇಳಬೇಕು ಸೊ ಅವರಂತೂ ಇವ್ರು ಇವಾಗಿರೋ ಫಾರ್ಮ್ನ ನೋಡ್ತಾ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಬಿಡೋದೇ ಇಲ್ಲ ಸಿಗೋಣ ಮುಂದೆ ಬಿಡಲಿ ಗಾಯ್ಸ್ ಟಾಪ್ ಟಾಫೈ ಕ್ರಿಕೆಟಿಂಗ್ ಅಪ್ಡೇಟ್ಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ನಾವು ಲೈಕ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು ಸಿಗೋಣ ಹಬ್ಬ